ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. 1998 ನವೆಂಬರ್ 12 ಪೋಲ್ಯಾಂಡ್ನಲ್ಲಿ ಒಂದು ಹುಡುಗಿ ಸೈಕಿಯಾಟ್ರಿಸ್ಟ್ನ ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಹಾಗೆ ಹೋದಂಥ ಹುಡುಗಿ ಸೈಕಿಯಾಟ್ರಿಸ್ಟನ್ನು ಭೇಟಿ ಕೂಡ ಮಾಡಿಲ್ಲ, ಮನೆಗೆ ಹಿಂತಿರುಗಿ ಕೂಡ ಬಂದಿಲ್ಲ. ಇದನ್ನು ಅರಿತುಕೊಂಡಂಥ ಅವರ ತಾಯಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಇದಾದ ಒಂದು ವಾರದ ನಂತರ ಪಕ್ಕದಲ್ಲಿನ ನದಿಯಲ್ಲಿ ಒಂದು ಬೋಟ್ ಮ್ಯಾನ್ ಬೋಟನ್ನು ಚಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಬೋಟ್ ಮ್ಯಾನ್ ಹೋಗ್ತಾ ಇರಬೇಕಾದ್ರೆ ಬೋಟ್ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಕೆಳಗಡೆ ಹೋಗಿ ಚೆಕ್ ಮಾಡಿದಂಥ ಒಂದು ಬೋಟ್ ಮ್ಯಾನ್ಗೆ ಕಾದಿತ್ತಿದ್ದು ಒಂದು ದೊಡ್ಡ ಆಘಾತ ಅಂತ ಹೇಳಬೇಕು. ಸಿಕ್ಕಾಕೊಂಡಿದ್ದು ಏನು ಅಂತ ನೋಡಿದರೆ ಹ್ಯೂಮನ್ ಸ್ಕಿನ್ ಆ ಬೋಟ್ನಲ್ಲಿ ಸಿಕ್ಕಾಕೊಂಡಿರುತ್ತೆ. ಇದನ್ನು ನೋಡಿದಂಥ ಆ ಒಂದು ಬೋಟ್ ಚಲಾಯಿಸುವ ವ್ಯಕ್ತಿ ಪೊಲೀಸ್ಗೆ ಕರೆ ಮಾಡ್ತಾನೆ. ಸೊ ಪೊಲೀಸರು ಬಂದು ಆ ಸ್ಕಿನ್ ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡಿದ ನಂತರ ಆ ಒಂದು ಪೊಲೀಸ್ಗಳಿಗೆ ತಿಳಿದು ಬರುತ್ತೆ ಇದು ಕ್ಯಾಟ್ರಿಸೋನನ ಒಂದು ಕಳೆದು ಹೋದಂಥ ಹುಡುಗಿಯ ಸ್ಕಿನ್ ಅಂತ. ಸೊ ಇದನ್ನು ನೋಡಿದಂಥ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಹಲವಾರು ಸೀನಿಯರ್ ಆಫೀಸರ್ಸ್ ಏನು ಹೇಳ್ತಾರೆ ಅಂದರೆ, ಇಂಥ ಒಂದು ಕೊಲೆಯನ್ನು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ನೋಡೋಕ್ಕೆ ಅಷ್ಟು ಭಯಾನಕವಾಗಿದೆ. ಒಂದು ಹ್ಯೂಮನ್ಗೆ ಒಂದು ಎಷ್ಟು ಅಧಿಕವಾಗಿ ಎಷ್ಟು ನಾವು ನೋವನ್ನು ಕೊಡ್ಬೋದೋ ಅಂಥ ಒಂದು ನೋವನ್ನು ಕೊಟ್ಟಿದ್ದಾನೆ ಈ ಒಂದು ಸೈಕೋ ಕಿಲ್ಲರ್ ಈ ಹುಡುಗಿಗೆ. ಆ ಹುಡುಗಿಯನ್ನು ರೇಪ್ ಮಾಡಿಕೊಂಡಿರ್ತಾನೆ. ಆ್ಯಂಡ್ ಅದೇ ಥರ ಆ ಹುಡುಗಿಯ ಜೀವಂತವಾಗಿ ಇರುವಾಗಲೇ ಆ ಒಂದು ಹುಡುಗಿಯ ಸಿಪ್ಪೆ ಆ ಒಂದು ಸ್ಕಿನ್ನನ್ನು ಕಿತ್ತು ತೆಗೆದಿದ್ದಾನೆ ಅವನ ಕೈಯಿಂದ ಅಂತ ಹೇಳಿರ್ತಾರೆ. ಸೊ ಇದನ್ನು ಕೇಳಿದಂಥ ಪೊಲೀಸ್ ಆಫೀಸರ್ಗೆ ಎಲ್ಲರಿಗೂ ಕೂಡ ಶಾಕ್ ಆಗೋಗುತ್ತೆ. ಸೊ ಅಂಥ ಒಂದು ಕೇಸ್ನಲ್ಲಿ ನಾವು ಇವತ್ತು ರಿವ್ಯೂ ಮಾಡಿಕೊಟ್ಟಿದ್ದೀವಿ. ಸೊ ಕೇಸ್ನೊಳಗೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪೋಲೆಂಡ್ನಲ್ಲಿ ವಾಸ ಮಾಡ್ತಿದ್ದಂಥ ಈ ಒಂದು ಯುವತಿ 23 ವಯಸ್ಸಿನ ಕ್ಯಾಟ್ರಿಸೋನಾ ಅನ್ನೋ ಒಂದು ಯುವತಿ ಆ ಒಂದು ಪೋಲ್ಯಾಂಡ್ನಲ್ಲಿ ಸೈಕಾಲಜಿನ ತಗೊಂಡು ಹೋಗ್ತಾ ಇರ್ತಾಳೆ. ಸೊ ಅವರ ಒಂದು ದಿನ ಏನಾಗುತ್ತೆ ಅಂದರೆ, ಅವರ ತಂದೆ ಜೊತೆ ಇವಳು ಟ್ರೆಕ್ಕಿಂಗ್ ಹೋಗಿರ್ತಾಳೆ. ಆಕ್ಸಿಡೆಂಟ್ಲಿ ಅವರ ತಂದೆ ಆ ಬೆಟ್ಟದಿಂದ ಬಿದ್ದು ಸತ್ತೋಗಿರೋದನ್ನ ನೆನೆಸ್ಕೊಂಡು ತುಂಬಾ ಡಿಪ್ರೆಸ್ ಆಗಿರ್ತಾಳೆ. ಸೊ ಇದನ್ನು ನೆನೆಸ್ಕೊಂಡಂಥ ತಾಯಿಗೆ ತುಂಬಾ ವರಿಯಾಗಿ ಒಂದು ಸೈಕಿಯಾಟ್ರಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ನ ತಗೋತಾರೆ. ಸೊ ತಗೊಂಡಂಥ ತಾಯಿ ಮಗಳ ಹತ್ರ ಹೇಳ್ತಾರೆ, ನೀವು ಹೋಗಿ ಸೈಕಿಯಾಟ್ರಿಸ್ಟ್ನ ನೋಡಿ ಬಾ ಅಂತ ಹೇಳುವ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಸೊ ಮಗಳು ಕೂಡ ಅಮ್ಮನ ಮಾತನ್ನು ಕೇಳಬೇಕು ಅಂತ ಹೊರಡ್ತಾಳೆ. ಸೊ ಹೋದಂಥ ಮಗಳು ಖಂಡಿತವಾಗ್ಲೂ ತಿರುಗಿ ಬರಲ್ಲ. ಹಾಗೆ ಆ ಬೋಟ್ ಮ್ಯಾನ್ಗೆ ಸಿಕ್ಕಿದಂಥ ಆ ಒಂದು ಸ್ಕಿನ್ನನ್ನು ಕ್ಯಾಟ್ರಿಸೋನನ DNA ಅನ್ನು ಪರೀಕ್ಷೆ ಮಾಡುವಾಗ ಎರಡು ಕೂಡ ಒಂದೇ ಥರ ಮ್ಯಾಚ್ ಆಗ್ತಿದೆ. ಸೊ ಇದು ಕ್ಯಾಟ್ರಿಸೋನನ ಒಂದು ಸ್ಕಿನ್ ಅಂತ ಕೂಡ ಎಲ್ಲರಿಗೂ ತಿಳಿದು ಬರುತ್ತೆ. ಆ್ಯಂಡ್ ಆವಾಗಿನ ಕಾಲದಲ್ಲಿ ನಡೆದಂಥ ಫಸ್ಟ್ DNA ಟೆಸ್ಟ್ ಪೋಲ್ಯಾಂಡಲ್ಲಿ ಅಂದರೆ ಈ ಕ್ಯಾಟ್ರಿಸೋನ DNA ಟೆಸ್ಟ್ ಅಂತ ಹೇಳ್ತಾರೆ. ಸೊ ಪೊಲೀಸರು ಕೂಡ ಇದರ ಜಾಡನ್ನು ಹಿಡ್ಕೊಂಡು ಹಲವಾರು ಕಡೆ ಹುಡುಕ್ತಾರೆ. 1999 ಕಂಪ್ಲೀಟಾಗಿ ಈ ಕ್ಯಾಟ್ರಿಸೋನನ ಈ ಹಿಸ್ಟ್ರಿಯನ್ನು ಸರ್ಚ್ ಮಾಡ್ತಾರೆ, ಅವಳ ಕಾಲೇಜಿಗೆ ಭೇಟಿ ನೀಡ್ತಾರೆ, ಎಲ್ಲೂ ಕೂಡ ಸುಲಿವೆಗಳು ಸಿಗಲ್ಲ. ಸೊ ಅದೇ ಆದ ನಂತರ 1999 ಅದೇ ನದಿಯಲ್ಲಿ ಒಂದು ಕಾಲು ಮತ್ತು ಒಂದು ಇಯರ್ ಪೀಸ್ ಕೂಡ ಸಿಗುತ್ತೆ ಕ್ಯಾಟ್ರಿಸೋನದು ಅಂತ, ಅದು ಕೂಡ ಕನ್ಫರ್ಮ್ ಆಗುತ್ತೆ. ಇದನ್ನು ಕಂಡಂಥ ಆ ಪೋಲ್ಯಾಂಡ್ನ ಜನರಲ್ಲಿ ತುಂಬಾ ಒಂದು ಆತಂಕವಾದ ಉಂಟಾಗುತ್ತೆ. ಯಾಕಂದ್ರೆ ಇಂಥ ಒಂದು ಭೀಕರವಾದ ಒಂದು ಕೊಲೆಯನ್ನು ಯಾರು ಕೂಡ ನೋಡಿರಲ್ಲ. ಈ ಥರ ಒಂದು ಹ್ಯೂಮನ್ ಸ್ಕಿನ್ ಸೂಟ್ ಅನ್ನು ತಯಾರಿಸೋದಕ್ಕೋಸ್ಕರನೇ ಆ ಒಂದು ಹುಡುಗಿಯ ಬಾಡಿಯಿಂದ ಆ ಸ್ಕಿನ್ ಅನ್ನು ಕಿತ್ತಿರ್ತಾರೆ. ಯಾಕಂದ್ರೆ ಆ ಒಂದು ಸ್ಕಿನ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಇಯರ್ ಪೀಸ್ ಮತ್ತು ಆ ಒಂದು ಹುಡುಗಿಯ ಬ್ರೀಸ್ಟ್ ಭಾಗ ಇದ್ದಿರುತ್ತೆ ಅಂತ ತಿಳ್ಕೊಂಡ್ಲಿ. ಆ್ಯಂಡ್ ಕಂಪ್ಲೀಟ್ ಬಾಡಿ ಕೂಡ ಆ ಒಂದು ಪೊಲೀಸರಿಗೆ ಸಿಗ್ಲಿಲ್ಲ, ಹುಡುಕ್ತಾನೆ ಇದ್ದಾರೆ. ಆ್ಯಂಡ್ ಹೀಗೆ ರಿಸರ್ಚ್ ಹೋಗ್ತಾನೆ ಇರಬೇಕಾದ್ರೆ ಯಾವುದೇ ಸುಳಿವುಗಳು ಇಲ್ಲದ ಆದಂತ ಒಂದು ಸಮಯದಲ್ಲಿ ನಿಂತಹ ಪೊಲೀಸ್ಗಳಿಗೆ 1991 ಒಂದು ಅಜ್ಜ ಕಾಲ್ ಮಾಡ್ತಾರೆ. ಸೊ ಅಜ್ಜ ಕಾಲ್ ಮಾಡಿದಂತ ಅಜ್ಜ ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ಸೊ ನನ್ನ ಒಂದು ಮಗ ಏಕೋ ಒಂದು ತೀರವಾದ ಒಂದು ಸ್ಥಿತಿಯಲ್ಲಿ ಇದ್ದಾನೆ ಮನೆಯಲ್ಲಿ. ಸೊ ಅವನ ಫೇಸ್ ನನಗೆ ಕರೆಕ್ಟ್ ಆಗಿ ಫೈಂಡ್ ಮಾಡಕ್ ಆಗ್ತಾ ಇಲ್ಲ, ಬಟ್ ಆದ್ರೆ ನನ್ನ ಮಗನ ತರನೇ ಇದ್ದಾನೆ ಅವನು ಅಂತ ಹೇಳ್ತಾರೆ. ಸೊ ಆ ಒಂದು ಅಜ್ಜನ ಮನೆಗೆ ಭೇಟಿ ನೀಡಿದಂತ ಒಂದು ಪೊಲೀಸರು ಅಲ್ಲಿ ನೋಡಿದ್ದು ಏನು ಅಂತಾನೆ ಅವರಿಗೆ ಗೊತ್ತಾಗ್ಲಿಲ್ಲ. ಅಷ್ಟು ಶಾಕ್ ಅಲ್ಲಿ ನಿಂತಿರ್ತಾರೆ. ಯಾಕೆಂದ್ರೆ ಆ ಒಂದು ಬಾಡಿಯಲ್ಲಿ ಪೊಲೀಸರು ನೋಡುವಾಗ ಆ ಫೇಸ್ ಅನ್ನೋದೇ ಆ ಬಾಡಿಯಲ್ಲಿ ಇರಲ್ಲ. ಸೊ ಇದನ್ನು ಕಂಡಂತ ಪೊಲೀಸರಿಗೆ ಕ್ಯಾಟ್ರಿಸೋನ ಒಂದು ಮರ್ಡರ್ನ ಲಿಂಕ್ ತಗೋತಾರೆ. ಸೊ ಇದಾದ ನಂತರ ಪಕ್ಕದಲ್ಲೇ ಒಂದು ರೂಮಿನಲ್ಲಿ ತುಂಬಾ ಸೌಂಡ್ ಇಟ್ಕೊಂಡು ಯಾರೋ ಸಾಂಗ್ ಆಡ್ತಾ ಇರೋ ತರ ಸೌಂಡ್ ಕೇಳ್ತಾ ಇದೆ, ಡ್ಯಾನ್ಸ್ ಮಾಡೋ ತರ. ಸೊ ಪಕ್ಕದ ಒಂದು ಬಾಗಿಲನ್ನು ಒಡೆದು ಒಳಗಡೆ ಹೋಗುವಾಗ ಅವರ ಒಂದು ಆ ಅಜ್ಜನ ಒಂದು ಮೊಮ್ಮಗ ಆ ಒಂದು ಮಾಸ್ಕ್ ಅನ್ನ ಹಾಕೊಂಡು ಅವರ ತಂದೆಯ ಒಂದು ಫೇಸ್ನ ಮಾಸ್ಕ್ ಅನ್ನ ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಸೊ ಇದನ್ನು ಕಂಡಂತ ಒಂದು ಪೊಲೀಸರಿಗೆ ತುಂಬಾ ಆಶ್ಚರ್ಯವಾಗಿ ಆ ಒಂದು ವ್ಲಾಡಿಮಿರ್ ಅನ್ನೋ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾರೆ. ಸೊ ಆ ಒಂದು ಗ್ರ್ಯಾಂಡ್ ಫಾದರ್ ಆ ಒಂದು ಅಜ್ಜನ ಹತ್ರ ಕೇಳ್ಬೇಕಾದ್ರೆ ಅವಾಗ ಗೊತ್ತಾಗುತ್ತೆ ಅವರ ಒಂದು ಪೊಲೀಸ್ಗೆ ಈ ಒಂದು ಬಾಡಿ ಸತ್ತು 1 ವಾರ ಆಯ್ತು ಅಂತ. ಅಜ್ಜನ ಜೊತೆ ಪೊಲೀಸ್ ಹೇಳುವಾಗ ಪೊಲೀಸ್ ಹೇಳ್ತಾರೆ, ಸೊ ನನ್ನ ಮಗ ನಿನ್ನೆ ಅಷ್ಟೇ ನನ್ನ ಜೊತೆ ಮಾತಾಡ್ದಂತ. ಅವಾಗ ಪೊಲೀಸ್ಗಳಿಗೆ ತಿಳುತ್ತೆ ಅಜ್ಜನಿಗೆ ಕಣ್ಣು ಕಾಣ್ತಾ ಇಲ್ಲ ಅನ್ನೋ ಒಂದು ವಿಷಯ.
ಯಾಕಂದ್ರೆ ಈ ಮೊಮ್ಮಗ ಬಂದ್ಬಿಟ್ಟು ಡೈಲಿ ಕೂಡ ಆ ಒಂದು ಫೇಸ್ ಮಾಸ್ಕ್ ನ ಹಾಕಿ ಅಜ್ಜನನ್ನು ಯಾಮಾರಿಸ್ತಾ ಇದ್ದಾನೆ. ಅರೆಸ್ಟ್ ಮಾಡಿದಂತ ಒಂದು ವ್ಲಾಡಿಮಿರ್ ಹತ್ರ ಈ ಒಂದು ಕೇಸ್ ನ ಬಗ್ಗೆ ಕೇಳುವಾಗ ನನಗೆ ಯಾರು ಅಂತ ಈ ಕ್ಯಾಟ್ರಿಸೋನ ಅನ್ನೋ ಒಂದು ಹುಡುಗಿನ ಗೊತ್ತಿರಲಿಲ್ಲ, ನಾನು ನನ್ನ ತಂದೆಯನ್ನು ಕೊಂದಿದ್ದು ಒಂದೇ ರೀಸನ್ ಗೋಸ್ಕರ, ಅವರು ನನಗೆ ಇಷ್ಟ ಆಗ್ತಿರಲಿಲ್ಲ, ಸೊ ಅವರ ಮಧ್ಯೆ ಅವರು ಮತ್ತು ನನ್ನ ಮಧ್ಯೆ ಅನದ ವಿಷಯಗಳಿದ್ವು, ಸೊ ಅದರಿಂದ ನಾನು ಕೊಲೆ ಮಾಡಿದೆ ಅಂತ ಹೇಳ್ತಾನೆ. ಸೊ ವ್ಲಾಡಿಮಿರ್ ಗೆ ಎದುರು ಯಾವುದೇ ಒಂದು ಸಾಕ್ಷಿ ಇಲ್ಲದ ಕಾರಣ ವ್ಲಾಡಿಮಿರ್ ಗೆ ಆ ಒಂದು ತಂದೆಯನ್ನು ಕೊಂದ ಕೇಸ್ ನಲ್ಲಿ ಅರೆಸ್ಟ್ ಆಗ್ತಾನೆ. ಸೊ ಪೊಲೀಸರಿಗೆ ಇನ್ನೂ ಕನ್ಫ್ಯೂಸ್ ಆಗ್ತದೆ, 2001 ತನಕ ಈ ಒಂದು ಕೇಸ್ ನಡೀತಾನೆ ಇರುತ್ತೆ. ಸೊ ಅದಾದ ನಂತರ ಯಾವುದೇ ಸುಳಿವುಗಳು ಇಲ್ಲ ಅಂತ ಹೇಳ್ಬಿಟ್ಟು ಕೇಸ್ ನ ಕ್ಲೋಸ್ ಮಾಡ್ತಾರೆ. ಅಂಡ್ ಪೊಲೀಸರು ಈ ಒಂದು ಕೇಸ್ ನ ಕ್ಲೋಸ್ ಮಾಡಿದಾದ ನಂತರ ಅಗೈನ್ ಆ ಒಂದು ಕಾಲೇಜಿಗೆ ಯೂನಿವರ್ಸಿಟಿಗೆ ಭೇಟಿ ನೀಡ್ತಾರೆ ಕ್ಯಾಟ್ರಿಸೋನ ಬಗ್ಗೆ ವಿಚಾರಿಸಲು. ಅವ್ರ ಫ್ರೆಂಡ್ಸ್ ಜೊತೆ ವಿಚಾರಿಸುವಾಗ ಕ್ಯಾಟ್ರಿಸೋನ ಈ ಒಂದು ಪ್ರೆಸೆಂಟ್ ಡೇಸ್ ನಲ್ಲಿ ಯಾರನ್ನೋ ಒಬ್ಬರನ್ನ ಲವ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬರುತ್ತೆ. ಆ ಒಂದು ಲವ್ ಮಾಡುತ್ತಿದ್ದ ವ್ಯಕ್ತಿಗೋಸ್ಕರ ಅವಳು ತನ್ನೇ ತನ್ನೇ ಚೇಂಜ್ ಮಾಡ್ಕೊಂಡ್ಲು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇದೆಲ್ಲ ಕೇಳ್ಕೊಂಡಂತ ವ್ಯಕ್ತಿ ಪೊಲೀಸರಿಗೆ ಆ ಒಂದು ಹುಡುಗನ ಮೇಲೆ ಡೌಟ್ ಬರುತ್ತೆ. ರಾಬರ್ಟ್ ಜೆ ಅನ್ನೋನನ್ನು ಕರೆದು ವಿಚಾರಿಸ್ತಾರೆ. ಸೊ ವಿಚಾರಿಸುವಾಗ ಅಲ್ಲೂ ಕೂಡ ಯಾವುದೇ ಎವಿಡೆನ್ಸ್ ಸಿಗದಿದ್ದ ಕಾರಣ ಕೇಸ್ ನ ಹಾಗೆ ಹೋಲ್ಡ್ ಅಲ್ಲಿ ಇರ್ತಾರೆ. 2012 ಪುನಃ ಈ ಕೇಸ್ ನ ಓಪನ್ ಮಾಡ್ತಾರೆ. 10 ವರ್ಷಗಳ ನಂತರ ಓಪನ್ ಮಾಡಿದಂತ ಕೇಸ್ ನಲ್ಲಿ ಅವಾಗಿನ 3D ಟೆಕ್ನಾಲಜಿನ ಇಟ್ಟು ಈ ಒಂದು ಕೊಲೆ ಯಾವ ತರ ನಡೆದಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಸೈಕಾಲಜಿ ಹತ್ರ ಹೇಳ್ತಾರೆ. ಆ ಸೈಕಾಲಜಿಸ್ಟ್ ಮತ್ತು ಅಲ್ಲಿನ ಒಂದು ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಇದಕ್ಕಾಗಿ ಹಲವಾರು ಪರಿಶ್ರಮವನ್ನು ಪಡ್ತಾರೆ. ಸೊ ಹೀಗೆ ಪಡ್ತಾ ಇರ್ಬೇಕಾದ್ರೆ ಆ ಒಂದು ಸೈಕಾಲಜಿಸ್ಟ್ ಹೇಳ್ತಾರೆ ಈ ಒಂದು ಕೇಸ್ ಕೊಲೆ ಹೇಗೆ ನಡೆದಿದೆ ಅಂದ್ರೆ, ಈ ಒಂದು ರೇಪ್ ಮಾಡಿದವನು ಆಗಿರ್ಬೋದು, ಈ ಒಂದು ಕೊಲೆಗಾರ ಆಗಿರ್ಬೋದು, ಇವನು ತುಂಬಾನೇ ಸೈಕೋ ಕಿಲ್ಲರ್ ಆಗಿರ್ತಾನೆ. ಇವನ ಒಂದು ವರ್ತನೆ ಹೇಗಿತ್ತು ಅಂತ ಹೇಳಿದ್ರೆ, ಈ ಹುಡುಗಿಯನ್ನು ರೇಪ್ ಮಾಡಿದಾನೆ, ಅದಾದ ನಂತರ ಈ ಹುಡುಗಿಯನ್ನು ಕಟ್ಟಿ ಇಟ್ಟು ಆ ಒಂದು ಹ್ಯೂಮನ್ ಸ್ಕಿನ್ ಗೋಸ್ಕರನೇ, ಆ ಸ್ಕಿನ್ ಸ್ಯೂಟ್ ಗೋಸ್ಕರನೇ ಈ ಒಂದು ಹುಡುಗಿಯನ್ನು ಬಳಸ್ಕೊಂಡಿದ್ದಾನೆ ಇವನು. ಸೊ ಇವನಿಗೆ ಚೆನ್ನಾಗಿ ಮಾರ್ಷಲ್ ಆರ್ಟ್ಸ್ ಕೂಡ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಆ ಸೈಕಾಲಜಿಸ್ಟ್. ಅಂಡ್ ಅದಾದ ನಂತರ ಈ ಒಂದು ವ್ಯಕ್ತಿ ಈ ಒಂದು ಹುಡುಗಿಯನ್ನು ಹೇಗೆ ಕೊಂದಿದ್ದಾನೆ ಅಂತ ನೋಡಿದ್ರೆ, ಆ ಒಂದು ಹುಡುಗಿಯ ಬಾಡಿಯ ಒಂದು ಸ್ಕಿನ್ ಅನ್ನು ಕರೆಕ್ಟ್ ಆಗಿ ಲೆವೆಲ್ಗೆ ಕಟ್ ಮಾಡಿ ಇಟ್ಟಿದ್ದಾನೆ. ಅದಾದ ನಂತರ ಕೈನಲ್ಲೇ ಆ ಒಂದು ಸ್ಕಿನ್ ಅನ್ನು ಎಳೆದು ಕಿತ್ತಿದ್ದಾನೆ. ಸೊ ಜೀವಂತವಾಗಿದ್ದಂತ ಕ್ಯಾಟ್ರಿಸೋನ ಅವಾಗಿನ ಒಂದು ಪರಿಸ್ಥಿತಿಯಲ್ಲಿ ಯಾವ ತರ ಒಂದು ನರಕವನ್ನು ಅನುಭವಿಸಲು ಇರ್ಬೋದು ಅಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಆ ಒಂದು ಸೈಕಾಲಜಿಸ್ಟ್ ಹೇಳ್ತಿದ್ದಾರೆ, ಹ್ಯೂಮನ್ ಒಂದು ಜೀವಂತವಾಗಿ ಇರ್ಬೇಕಾದ್ರೆ ಇಂಥ ಒಂದು ನೋವನ್ನು ಅನುಭವಿಸಲು ಸಾಧ್ಯನೇ ಇಲ್ಲ, ಇದು ಒಂದು ಅಧಿಕವಾದ ಒಂದು ಹ್ಯೂಮನ್ ಎಕ್ಸ್ಟ್ರೀಮ್ ಲೆವೆಲ್ ನೋವನ್ನು ಕೊಡುವಂತ ಒಂದು ಶಿಕ್ಷೆ ಇದು ಅಂತ ಹೇಳ್ತಿದ್ದಾರೆ. ಸೊ ಅವಾಗ ಅರಿವಾಗುತ್ತೆ ಈ ಒಂದು ಸೈಕೋ ಕಿಲ್ಲರ್ ನಾರ್ಮಲ್ ಆಗಿ ಇರುವಂತ ವ್ಯಕ್ತಿನೇ ಅಲ್ಲ ಅಂತ. ಆ ಒಂದು ಕಿಲ್ಲರ್ ಆ ಒಂದು ಹುಡುಗಿಯ ಮೈ ಮೇಲಿನ ಸ್ಕಿನ್ ಅನ್ನು ಇಳಿತಾ ಆ ಮೈಯಿಂದ ಬ್ಲಡ್ ಲಾಸ್ ಆಗ್ತಾ ಇದ್ದಿದೆ. ಅದಾದ ನಂತರ ಆ ಒಂದು ಹುಡುಗಿಯ ಹಾರ್ಟ್ ಬಂದ್ಬಿಟ್ಟು ತುಂಬಾನೇ ಹಾರ್ಟ್ ಬ್ಲಡ್ ಅನ್ನು ಪಂಪ್ ಮಾಡಿದೆ. ಸೊ ತುಂಬಾನೇ ಬ್ಲಡ್ ಲಾಸ್ ಇಂದ ಈ ಒಂದು ಹುಡುಗಿ ಮರಣವನ್ನು ಹೊಂದಿದ್ದಾಳೆ. ಅದೇ ತರ ಅವಳ ಒಂದು ಪೇನ್ ರಿಸೀವರ್ಸ್ ಎಲ್ಲಾನು ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸಿದೆ, ಅಂತ ಒಂದು ನೋವನ್ನು ಈ ಹುಡುಗಿ ತಡ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲವನ್ನು ಕೇಳಿದಂತ ಒಂದು ಪೊಲೀಸರಿಗೆ, ಸೊ ರಾಬರ್ಟ್ ಜೆ ಅನ್ನೋ ಒಂದು ಅವ ಹುಡುಗಿಯ ಲವರ್ ಮೇಲೆ ಒಂದು ತುಂಬಾನೇ ಒಂದು ಡೌಟ್ ಬರುತ್ತೆ. ಸೊ ಇದನ್ನು ಭೇದಿಸಿದಂತ ಆ ಒಂದು ಪೊಲೀಸರು ಅವನ ಬಗ್ಗೆ ವಿಚಾರಣೆ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಸೊ ವಿಚಾರಣೆ ಮಾಡ್ತಾ ಅವನ ಪಕ್ಕದ ಮನೆಯವರ ಹತ್ರ ವಿಚಾರಿಸಿದಾಗ ಅವರು ಹೇಳ್ತಾರೆ, ಇವನಿಗೆ ಒಂದು ಯಾರನ್ನಾರು ಟಾರ್ಚರ್ ಮಾಡಿ ಕೊಲ್ಲೋದಂದ್ರೆ ಇವನಿಗೆ ತುಂಬಾನೇ ಇಷ್ಟ, ಯಾರನ್ನಾರು ಟಾರ್ಚರ್ ಮಾಡ್ತಾನೆ ಇರ್ತಾನೆ, ಪಕ್ಕದಲ್ಲಿ ಇರುವಂತ ಅನಿಮಲ್ಸ್ ನ ಟಾರ್ಚರ್ ಮಾಡ್ತಾನೆ. ಸೊ ಇದನ್ನ ಅರ್ಥಕೊಂಡಂತ ಸೈಕಾಲಜಿಸ್ಟ್ ಹೇಳ್ತಾರೆ, ಈ ಒಂದು ಸೈಕೋ ಕಿಲ್ಲರ್ಸ್ ಫಸ್ಟ್ ಯಾರನ್ನ ಟಾರ್ಚರ್ ಮಾಡ್ತಾರಂದ್ರೆ ಇಂಥ ಒಂದು ಅನಿಮಲ್ಸ್ ನ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅನಿಮಲ್ಸ್ ಇಂದ ಸ್ಟಾರ್ಟ್ ಮಾಡಿ ಮನುಷ್ಯನ ಕಡೆಗೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಅವಾಗ ಪೊಲೀಸ್ ಕನ್ಫರ್ಮ್ ಮಾಡಿ ರಾಬರ್ಟ್ ಜೆ ನನ್ನ ಬಂಧನ ಮಾಡ್ತಾರೆ. ಸೊ ರಾಬರ್ಟ್ ಜೆ ಹಿಸ್ಟ್ರಿಯನ್ನು ಕಂಪ್ಲೀಟ್ ಆಗಿ ತರುವಾಗಿ ಚೆಕ್ ಮಾಡುವಾಗ ರಾಬರ್ಟ್ ಜೆ ಅನ್ನೋನು ಮಿಲಿಟ್ರಿಯ ಒಂದು ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಒಂದು ವ್ಯಕ್ತಿಯಾಗಿದ್ದಾನೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಂದು ವ್ಯಕ್ತಿಯಾಗಿದ್ದಾನೆ, ಅಂಡ್ ಟ್ರೈನ್ಡ್ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದಂತ ವ್ಯಕ್ತಿ ಕೂಡ ಆಗಿದ್ದ. ಅವನು ಕೆಲಸ ಮಾಡಿದಂತ ಒಂದು ಝೂ ನನ್ನು ಕೂಡ ಹೋಗಿ ವಿಚಾರಿಸ್ತಾರೆ. ಸೊ ಅವಾಗ ಅಲ್ಲಿನ ಝೂ ಓನರ್ಸ್ ಇರ್ತಾರೆ, ಇವನು ಇಲ್ಲಿದ್ದಂತ ಮೊಲಗಳನ್ನ ಎಲ್ಲ ಕೂಡ ಸಾಯಿಸಿ ಆ ಒಂದು ಮೊಲಗಳ ಸ್ಕಿನ್ ಅನ್ನು ರ್ಯಾಪ್ ಮಾಡಿ ತೆಗಿತಾ ಇದ್ದ ಅಂತ. ಸೊ ಇದನ್ನು ಕೇಳಿದಂತ ಪೊಲೀಸರಿಗೆ ಎಲ್ಲರೂ ಕೂಡ ಕನ್ಫರ್ಮ್ ಆಗಿ ಇವನೇ ಈ ಕೊಲೆಯನ್ನು ಮಾಡಿರ್ತಾನೆ ಅಂತ ಗೊತ್ತಾಯ್ತು. ಸೊ ರಾಬರ್ಟ್ ಜೆ ಹತ್ರ ಈ ಒಂದು ವಿಷಯವನ್ನು ಕೇಳುವಾಗ ಕೊನೆ ತನಕ ಕೂಡ ಅವನು ಯಾವುದಕ್ಕೆ ಈ ಒಂದು ಕೊಲೆಯನ್ನು ಮಾಡ್ದ, ಈ ಸ್ಕಿನ್ ಶೂಟ್ ನ ಯಾಕೆ ತಗೊಂಡ, ಅಂಡ್ ಆ ಬಾಡಿ ಬ್ಯಾಲೆನ್ಸ್ ಇರುವ ಕ್ಯಾಟ್ರಿಸೋನ ಬಾಡಿ ಏನ್ ಮಾಡ್ದ, ಅದು ಎಲ್ಲಿ ಇಟ್ಟಿದ್ದಾನೆ ಅಂತ ಒಂದು ಕೂಡ ಬಾಯಿ ಬಿಡಲಿಲ್ಲ. ಸೊ ಇವನ ಎದುರು 800 pages ನ ಒಂದು ಚಾರ್ಜ್ ಶೀಟ್ ನ ರೆಡಿ ಮಾಡಿ ಕೊನೆ ತನಕ 2017 ಇವನನ್ನು ಅರೆಸ್ಟ್ ಮಾಡಿ ಕಂಪ್ಲೀಟ್ ಆಗಿ ಕೋರ್ಟ್ ನ ಮೆಟ್ಟಿಲೇರಿಸ್ತಾರೆ. ಸೊ ಇವಾಗಿನ ತನಕ ಈ ಕೇಸ್ ನಡೀತಾನೆ ಇದೆ, ಇನ್ನು ಕೂಡ ಯಾವುದೇ ತೀರ್ಪು ಬಂದಿಲ್ಲ, ಆದ್ರೆ ಇನ್ನು ಕೂಡ ಈ ರಾಬರ್ಟ್ ಜೆ ಅನ್ನೋನು ಜೈಲಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಅಂಡ್ ಯಾವ್ದಕ್ಕೋಸ್ಕರ ಈ ಒಂದು ಕೊಲೆಯನ್ನು ಅವ್ನು ಮಾಡಿರ್ತಾನೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಇಂಥ ಒಂದು ಕೇಸ್ ನೀವೆಲ್ಲರೂ ನೋಡಿದಿರಾ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಏನಾದ್ರು ಮಾತಾಡಬೇಕು ಅಂತ ಇದ್ರೆ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಒಂದು ಆ ಒಂದು ಟಾಪಿಕ್ನ ತಗೊಂಡು ಮಾತಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್. ಟೇಕ್ ಆಫ್ ಯುವರ್ ಹ್ಯಾಂಡ್ಸ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.